ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧಾ ವ್ಲಾಗ್ಸ್. ಸೊ ನೋಡಿ, ಇವತ್ತು 31st December ಒಂದು ರೊಟೀನ್ ಯಾವ ರೀತಿ ಇರುತ್ತೆ ಅಂತ, ಅದ್ರ ರಿಲೇಟೆಡ್ ವ್ಲಾಗ್. ಸೊ ಅವತ್ತು ಬೆಳಗ್ಗೆ ಆ್ಯಸ್ ಯೂಶ್ವಲ್ ಕಾಫಿ, ಜೊತೆಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆಗೆ ರುಬ್ಬಿದ್ವಿ. ಸೊ ಅದ್ರ ಜೊತೆಗೆ ಒಂದು ಸಾಗು ಮಾಡೋಣ ಅಂತ ಅಂದ್ಕೊಂಡ್ವಿ, ಮೈಲಾರಿ ಸ್ಪೆಷಲ್ ಸಾಗು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧಾ ವ್ಲಾಗ್ಸ್. ಸೊ ಇವತ್ತು ಸಂಡೇ ಮಾರ್ನಿಂಗ್, ಇವತ್ತು ಏನಾದರೂ ಒಂದು ರೆಸಿಪಿ ಹೊಸದಾಗಿ ಮಾಡೋಣ ಅಂತ. ನಾನು ಮೊದಲಿಂದ ಮಾಡ್ತಿದ್ದೀನಿ, ಬಟ್ ಇವಾಗ ಇಲ್ಲಿ ಹೊಸದಾಗಿ ತೋರಿಸ್ತಾ ಇರೋದು ಅಂತ ಹೇಳ್ಬೋದು. ಇದು ದೋಸೆಗೆ ಇಟ್ಟು ಬಿದ್ವಿ. ಸೊ ಇವಾಗ ಅದಕ್ಕೆ ಮೈಸೂರಲ್ಲಿ ಮೈಲಾರಿ ಹೋಟೆಲ್ ಫೇಮಸ್ಸು ದೋಸೆಗೆ. ಸೊ ಮೈಲಾರಿ ಹೋಟೆಲಲ್ಲಿ ಏನು ಸ್ಪೆಷಲ್ ಮೈಲಾರಿ ಅಂತ ತಗೋಬೇಕು, ಅದರಲ್ಲಿ ಒಂದು ಸಾಗು ಥರ ಕೊಟ್ಟಿರ್ತಾರೆ. ಸೊ ಅದು ಆದಷ್ಟು ಸೇಮ್ ಆ್ಯಸ್ ಇಟ್ ಈಸ್ ಅಂತ ಹೇಳಲ್ಲ, ಆದಷ್ಟು ಅದರ ಒಂದು ಅದೇ ಥರ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಸೊ ವೆಲ್ಕಮ್ ಬ್ಯಾಕ್ ನೋಡಿ, ಇದು ಮೈಲಾರಿ ಹೋಟೆಲಲ್ಲಿ ಕೊಡೋವಂಥ ದೋಸೆ ಜೊತೆ ಕೊಡೋವಂಥ ಸಾಗು. ಸೊ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಏನೇನು ಬೇಕು ಅಂತಂದರೆ, ಕಾಯಿ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ನೋಡಬೇಕು, ನಮ್ಮ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅದರ ಜೊತೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಹುರುಗಡಲೆ ತಗೊಳ್ಳಿ, ಜೊತೆಗೆ ಎಳ್ಳು, ಬಿಳಿ ಎಳ್ಳು, ಸ್ವಲ್ಪ ಅರಿಶಿನದ ಪುಡಿ ಮತ್ತು ಗರಂ ಮಸಾಲೆ ಹಾಕಿ ರುಬ್ಬಿ ಅದನ್ನು ಜಸ್ಟ್ ಒಗ್ಗರಣೆ ಹಾಕೋದಷ್ಟೇ. ಸೊ ಅದು ಆ್ಯಸ್ ಇಟ್ ಈಸ್ ಅದೇ ಥರ ಬರುತ್ತೆ ಅಂತ ಹೇಳ್ಬೋದು. ಅಟ್ಲೀಸ್ಟ್ 95% ಅಷ್ಟು ಸೇಮ್ ಇರುತ್ತೆ. ಸೊ ಇದಕ್ಕೆ ಒಂಚೂರು ಅರಿಶಿನದ ಪುಡಿ, ಒಂಚೂರು ಗರಂ ಮಸಾಲೆ ಆ್ಯಡ್ ಮಾಡಿಕೊಂಡು ತರಿಯಾಗಿ ರುಬ್ಬೇಕು ಇದನ್ನು, ಫುಲ್ ನುಣ್ಣಗೆ ಮಾಡೋಕೆ ಹೋಗ್ಬಾರ್ದು. ಅದನ್ನು ಜಸ್ಟ್ ಒಂದು ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡು, ಯಾವುದಾದ್ರೂ ತರಕಾರಿ ಬೇಕು ಅಂತಂದರೆ ಬೇಯಿಸ್ಕೊಂಡು ಅದ್ರ ಜೊತೆ ಹಾಕೋಬೋದು, ಇಲ್ಲಾಂದರೆ ಬರೀ ಆಲೂಗಡ್ಡೆ ಇದ್ರೂ ಚೆನ್ನಾಗಿರುತ್ತೆ. ಸೊ ಅದನ್ನೇ ಅವತ್ತು ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮುಟ್ ಮಾಡಿದ್ದೆ. ಸೊ ಮೈಲಾರಿ ಸ್ಪೆಷಲಲ್ಲಿ ಏನು ಅಂತಂದರೆ, ಬೆಣ್ಣೆ ದೋಸೆ ಕೊಡ್ತಾರೆ. ನೋಡಿ, ನಾವು ಅದು ಎಮರ್ಜೆನ್ಸಿಗೆ ಅಂತಂದ್ಬಿಟ್ಟು ಮಾಡಿದ್ದು, ಅದಕ್ಕೋಸ್ಕರ ಏನು ಬೇರೆ ತರಕಾರಿ ಏನು ಆ್ಯಡ್ ಮಾಡಲಿಲ್ಲ. ಜಸ್ಟು ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡು ಒಂಚೂರು ಆಲೂಗಡ್ಡೆ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅಷ್ಟೇ. ನೋಡಿ, ನಮ್ಮ ಪಾಪು ಅಂತೂ ರಜಾ ಇದ್ದಾಗಂತೂ ಅವಳು ನಾನು ಜಾಸ್ತಿ ಹಚ್ಕೊಂಬಿಡ್ತಾಳೆ, ಬಿಟ್ಟು ಎಲ್ಲೂ ಹೋಗಲ್ಲ. ಫುಲ್ ಬೆಳಗ್ಗೆಯಿಂದ ಈವ್ನಿಂಗ್ ತನಕ ಜೊತೆಗೆ ಇರಬೇಕು ಆ ಥರ. ಸೊ ಅದಕ್ಕೆ ಅಡುಗೆ ಮಾಡಬೇಕಾದ್ರೂ ಅಲ್ಲೇ ಕೂರಿಸ್ಕೊಂಡಿರ್ತೀನಿ ಒಂದೊಂದು ಸರಿ. ಎಣ್ಣೆಗೆಣ್ಣೆ ಜಾಸ್ತಿ ಆಯಿಲ್ ಫ್ರೈ ಎಲ್ಲ ಮಾಡುವಾಗ ಅವಳನ್ನ ಒಳಗೆ ಸೇರಿಸಲ್ಲ. ಈ ಥರ ಏನಾದರೂ ಜಸ್ಟ್ ಫ್ರೈ ಮಾಡಬೇಕಾದ್ರೆ ಮಾತ್ರ, ಆ ಕಡೆ ಕೂರಿಸ್ಬಿಟ್ರೆ ಏನಾದರೂ ಮಾಡ್ತಾಯಿರ್ತಾಳೆ. ಸೊ ನೋಡಿ, ನಾನು ಹಂಗೇ ಮೈಲಾರಿ ಒಂದು ಸಾಗು ಮಾಡಿದೆ ನೋಡಿ, ಈ ಥರ ಬರುತ್ತೆ. ಸೊ ಅಲ್ಲಿ ರುಬ್ಬಿರೋದ್ರಿಂದ ಅಲ್ಲಿ ಒಂದು ಗ್ರೀನಿಶ್ ಆಗೇ ಇರುತ್ತೆ. ಸೊ ಅದು ಬೇಯೋ ಅಷ್ಟರಲ್ಲಿ ನಾನು ಪಾತ್ರೆಗಳೆಲ್ಲ ತೊಳ್ಕೊಂಬಿಟ್ಟೆ ಯೂಸ್ ಮಾಡಿದ್ದು. ನೋಡಿ, ಇದು ಸಾಗು ರೆಡಿಯಾಗಿದೆ. ಸೊ ಆ ಕಡೆ ಇದರಲ್ಲಿ ನೋಡಿ, ಸಾಗು ರೆಡಿಯಾಗಿದೆ. ಸೊ ಅದಕ್ಕೇನೆ ಚಿಕ್ಕ ಒಲೆಯಲ್ಲಿ ಕಡಿಮೆ ಮಾಡಿ ಇಟ್ಬಿಟ್ಟಿದ್ದೀನಿ, ಸ್ವಲ್ಪ ನಿಧಾನಕ್ಕೆ ಕುಕ್ ಆಗಲಿ ಅಂತ. ಸೊ ಈ ಕಡೆ ತವಾ ಇಟ್ಟಿದ್ದೀನಿ. ತವಾ ಕಾಯಿ ಅಷ್ಟರಲ್ಲಿ ಇವಾಗ ಏನೇನೆಲ್ಲ ಯೂಸ್ ಮಾಡಿದ್ವಿ ಇದಕ್ಕೆ ಅಡುಗೆ ಮಾಡೋಕ್ಕೆ, ಅದನ್ನೆಲ್ಲ ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಅಲ್ಲೇ ತೊಳೆದಿಟ್ಬಿಡ್ತೀನಿ. ಸೊ ನಾನು ಯಾವಾಗಲೂ ಅಷ್ಟೇ, ಅದು ಅಡುಗೆ ಮನೆಗೆ ಬಂದರೆ ಆ ಕೆಲಸ ಅಲ್ಲೇ ಆಗ್ಬಿಡ್ಬೇಕು. ಈಗ ಕಾಯಿ ತಂದ್ರೆ ಸ್ವಲ್ಪ ಅದು ಮುಂದೆ ನಿಂತಿರೋದಕ್ಕಿಂತ ತೊಳೆದಿಟ್ಬಿಟ್ರೆ ಬೆಸ್ಟು. ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾಯಿಲ್ಲ, ಅಯ್ಯೋ ಪಾತ್ರೆನೇ ತೊಳಿಬೇಕಲ್ಲಪ್ಪ ಅಂತ ಅನ್ಕೊಂಡು ಅದು ಬೇರೆ ಟೆನ್ಷನ್, ಅಲ್ಲಲ್ಲೇ ತೊಳೆದಿಟ್ಬಿಡ್ಬೇಕು. ಎಸ್ಪೆಷಲಿ ನಾನಂತೂ ನೈಟ್ ಪಾತ್ರೆ ಉಳಿಸಲ್ಲ. ಸೊ ನಾನು ಅದೇ ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ಈಗ ನಮ್ಮನೇಲಿ ಅಮ್ಮ ಇದ್ರು ಮತ್ತೆ ಇದ್ರು, ಅವರು ಕೂಡ ಅದೇ ಫಾಲೋ ಮಾಡ್ತಾರೆ. ಅಕಸ್ಮಾತ್ ಅವ್ರ ಕೆಲ ಆಗಿಲ್ಲ ಅಂತ ನಾನೇ ತೊಳೆದಿಟ್ಟು, ನೈಟ್ ಮಾತ್ರ ಯಾವುದೇ ಕಾರಣಕ್ಕೂ ಸಿಂಪಲ್ ಪಾತ್ರೆ ಉಳಿಸಲ್ಲ. ನೀರು ನಿಂತೋಗ್ತಾ ಇದೆ, ನೀರು ನಿಂತೋದ್ರೆ ಟ್ಯಾಂಕ್ ಫಿಲ್ ಮಾಡಿದ್ದೀನಿ.
ನೋಡಿ ಇಷ್ಟೇನೆ. ಇಷ್ಟಕ್ಕೆ ನಾವು ಅಯ್ಯೋ ಪಾತ್ರೆ ತೊಳಿಬೇಕಲ್ಲಪ್ಪ ಅಂತ ಪಾತ್ರೆ ಬ್ಯಾಲೆನ್ಸ್ ಉಳಿಸ್ಕೊಂಡು ಕೂತ್ಕೋತೀವಿ. ಸೊ ಆ ಥರ ಆಗಬಾರ್ದು ಅಂತಂದರೆ ಅಲ್ಲಲ್ಲೇ ಮಾಡ್ಕೊಂಡ್ರೆ ಬೆಟರ್. ನೋಡಿ ಸಾಗು ರೆಡಿಯಾಗಿದೆ. ಇದಕ್ಕೆ ಎಳ್ಳು ಹಾಕಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಸೊ ಅವಾಗ ಅವಾಗ ನೋಡ್ಕೋಬೇಕು. ಇವಾಗ ದೋಸೆ ಹಾಕ್ಬಿಡೋಣ, ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ. ಆಲ್ಮೋಸ್ಟ್ ಅದೇ ಒಂದು ಟೇಸ್ಟ್ ಬರುತ್ತೆ. ಮೈಲಾರಿ ಹೋಟೆಲಲ್ಲಿ ಕೊಡ್ತಾರಲ್ಲ ಸಾಗು, ಅದೇ ಟೇಸ್ಟ್ ಬರುತ್ತೆ ಆಲ್ಮೋಸ್ಟ್. ನೋಡಿ ಕುದಿತಾ ಇದೆ, ಹಾಕೊನ್ಸುತ್ತೆ ಥಿಕ್ನೆಸ್ ಇದರದ್ದು, ಯಾಕೆಂದರೆ ಎಳ್ಳು ಹಾಕಿರ್ತೀವಲ್ಲ. ಸೊ ಅದಕ್ಕೋಸ್ಕರ ಅದು ಗಟ್ಟಿ ಆಗಿಬಿಡುತ್ತೆ ಆಟೋಮೆಟಿಕಲಿ. ಮೇಲೇನು ಕೊತ್ತಂಬರಿ ಸೊಪ್ಪೇನು ಹಾಕೋ ಅಂತ ನೆನೆಸಿಟಿ ಇಲ್ಲ, ಸ್ವಲ್ಪ ಸ್ಪೈಸಿನೂ ಆಗಿದೆ. ಒಂದು ಹಸಿಮೆಣಸಿನ್ಕಾಯಿ ಕಡಿಮೆ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ. ನಾನು ಅದಾದಮೇಲೆ ವೀಡಿಯೋ ತೋರಿಸಾದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ಹಾಕ್ಬಿಟ್ಟೆ, ಅದನ್ನು ಕಟ್ ಮಾಡಿ ರೆಡಿ ಇತ್ತು ಅಂತಂದ್ಬಿಟ್ಟು. ಸೊ ನೋಡೋಣ ಇವಾಗ ದೋಸೆ ಹೇಗಾಗುತ್ತೆ ಅಂತ. ಸೊ ದೋಸೆ ಮಾಡೋಕ್ಕೆ ನಾವು ಈರುಳ್ಳಿ ಉಚ್ಚುತ್ತೀವಿ. ಸೊ ಇವಾಗ ಈರುಳ್ಳಿ ಬೆಲೆ ಮೇಲೆ ಕೇರಿದಿರೋದ್ರಿಂದ ಸ್ವಲ್ಪ ಹಂಗೇನೆ ಮ್ಯಾನೇಜ್ ಮಾಡ್ಕೋಬೇಕು. ನೋಡಿ ನಮ್ಮ ಪಾಪಗೆ ಸುಮ್ಮನೆ ಆಟ ಮಾಡ್ತಾಳಲ್ಲ ಅಂತಂದ್ಬಿಟ್ಟು ನಮ್ಮ ಪಾಪಗೆ ಇದು ಕೊಟ್ಟಿದೆ. ಅದಪ್ಪ ಪೊಟ್ಯಾಟೋಸ್ ಫ್ರೈ ಮಾಡಿಕೊಟ್ಟಿದೆ, ಅಂದರೆ ಇವಳಿಗೆ ಅಂತ ಸಪ್ರೇಟಾಗೇನು ಫ್ರೈ ಮಾಡಿರಲಿಲ್ಲ. ಸಾಗುಗೆ ಪೊಟ್ಯಾಟೊ ಫ್ರೈ ಆಗ್ತಾಯಿತ್ತಲ್ಲ ಎಣ್ಣೆ ಜೊತೆಗೆ, ಸೊ ಅದರಲ್ಲೇ ಒಂದು ನಾಲ್ಕು ಎತ್ಕೊಟ್ಟಿದೆ, ಅದನ್ನು ತಿಂತಾ ಇದ್ಲು. ಸೊ ಇವಾಗ ದೋಸೆ ಹಾಕ್ಕೊಡ್ತೀನಿ. ಫಸ್ಟ್ ಅವಳಿಗೆ ಸಾಫ್ಟ್ ಆಗಿರೋ ದೋಸೆ ಥರ ಹಾಕ್ಕೊಟ್ಬಿಡ್ತೀನಿ, ಏಕೆಂದರೆ ಮಸಾಲೆ ದೋಸೆ ಥರ ಇದ್ದರೆ ಅವಳಿಗೆ ಬೇಡ ಅಂತ. ಸಾಫ್ಟಾಗಿದ್ದರೆ ಈ ಥರ ಸೆಟ್ ದೋಸೆ ಥರ ಇರುತ್ತೆ. ಸೊ ಅದಕ್ಕೆ ಕೊಡಮ ಹಾಕ್ಬಿಡ್ತೀನಿ ಚಿನ್ನಿ. ಅವಳು ಪಾಪ ಪ್ಲೇಟ್ ಇದು ಪ್ಲೇಟ್ ನಿಮ್ಮ ಪ್ಲೇಟ್ ಇದು ಅನುಭವ. ಪಾಪ ಕೊಟ್ಬಿಟ್ಟು ಇವಾಗ ನಾನು ನೆಕ್ಸ್ಟ್ ಹಾಕೋತೀನಿ. ಅವ್ರು ಆಗ್ತಾ ಇರಲಿ, ಇನ್ನೊಂದು ದೋಸೆ ಹಾಕ್ತೀನಿ ಹೇಗಾಗುತ್ತೆ. ಕಟ್ಟಿಗಿಡ್ಕೋ. ವೆಲ್ಕಮ್. ಚೆಲ್ಕೊಂಬಿಟ್ಟಿ ಆಮೇಲೆ ದೋಸೆ ಮಾಡಿ ಹಾಟ್ ಬಾಕ್ಸ್ ಹಾಕ್ಬಿಡ್ತೀನಿ. ಇವಾಗ ನಮ್ಮ ಮತ್ತೆ ಬರ್ತಾರೆ, ಅವರು ಸೇರಿಸಿ ಮಾಡ್ಕೊಬಿಡ್ತೀನಿ. ನೋಡಿ ಇಷ್ಟು ಸ್ಮಾಲ್ ಹಾಟ್ ಬಾಕ್ಸ್ ಇದು ನಮ್ಮ ಅಮ್ಮ ಕೊಟ್ಟಿದ್ದು, ಚೆನ್ನಾಗಿದೆ ಅಲ್ವಾ. ಸೊ ಅದಕ್ಕೆ ಏನೋ ಒಂಥರ ಇದು ಅದ್ರ ವ್ಯಾಲ್ಯೂ ಎಷ್ಟಾದರೂ ಇರಲಿ, ಒಟ್ಟಿನಲ್ಲಿ ಏನೋ ನಮ್ಮ ಅಮ್ಮ ಕೊಟ್ಟಿದ್ದು ಅಂತಂದರೆ ಏನೋ ಒಂಥರ ನನಗೆ ಇಷ್ಟ. ನೋಡಿ ಅದಾದಮೇಲೆ ದೋಸೆ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಅದು ಮೊದಲನೇ ದೋಸೆ ಸ್ವಲ್ಪ ನಾರ್ಮಲಾಗಿ ಬರುತ್ತೆ, ಅದಾದಮೇಲೆ ಎಲ್ಲ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಆ ಥರ ಮಾಡಿ ನಮ್ಮ ಪಾಪಗೊಂದು ಹಾಕ್ಕೊಟ್ಟಿದ್ದೆ. ಫಸ್ಟ್ ಅವಳಿಗೆ ಹಾಕ್ಕೊಟ್ಬಿಟ್ರೆ ಆಮೇಲೆ ಅವಳು ಪಾಡ್ಗಳು ತಿಂತಾ ಇರ್ತಾಳೆ ನಿಧಾನಕ್ಕೆ, ಆಮೇಲೆ ನಾವೆಲ್ಲ ತಿಂಡಿ ತಿನ್ಕೊಂಡು ಅವಳಿಗೆ ನೀಟಾಗಿ ತಿನ್ನಿಸ್ಬೋದು ಅಂತಂದ್ಬಿಟ್ಟು ಫಸ್ಟ್ ಅವಳು ಕೊಟ್ಬಿಡ್ತೀನಿ. ಯಾವುದೇ ತಿಂಡಿ ಮಾಡಲಿ ಸ್ವಲ್ಪ ಕೊಟ್ಬಿಡ್ತೀನಿ. ಅವಳು ಮತ್ತು ನಮ್ಮ ಅತ್ತೆ ಇಬ್ಬರು ತಿಂಡಿ ಮಾಡ್ತಾಯಿದ್ರು, ನಾನು ಇನ್ನು ಮಿಕ್ಕಿದ್ದು ದೋಸೆಗಳನ್ನ ಹಾಕ್ತಾಯಿದ್ದೆ. ಸೊ ಎಲ್ಲ ಚೆನ್ನಾಗಿತ್ತು ಆ ಕಾಂಬಿನೇಷನು ಒಂದು ಇದಕ್ಕೆ ಸಾಗು ಜೊತೆಗೆ. ಸೊ ಚಟ್ನಿ ಇಲ್ಲದೇ ಇದ್ರೂ ಪರವಾಗಿಲ್ಲ ನೋಡಿ, ಎಷ್ಟು ಒಂಥರ ಸಾಫ್ಟಾಗಿ ಆಗಿದೆ.
ಸ್ವಲ್ಪ ಚಳಿ ವೆದರ್ ಇದ್ದರು ಚೆನ್ನಾಗಿ ಉಪ್ಪು ಬಂದಿತ್ತು. ನಾನು ಆ್ಯಕ್ಚುಲಿ ಈರುಳ್ಳಿ ಇಲ್ಲಿ ಈರುಳ್ಳಿಲಿ ಉಜ್ತಾ ಇದ್ದಿದ್ದು, ಬಟ್ ಇವಾಗ ಇದರಲ್ಲಿ ಬರೀ ಆಯಿಲ್ ಹಂಗೆ ಸ್ಪ್ರೆಡ್ ಮಾಡಿದೆ ಅಷ್ಟೇ. ನೋಡಿ, ಇದ್ರ ಮೇಲೆ ಬೆಣ್ಣೆ ಕಟ್ ಮಾಡಾಕಿದ್ರೆ ಬೆಣ್ಣೆ ದೋಸೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅಲ್ಲೂ ಮೈಲಾರಿಲೂ ಅಷ್ಟೇ ಬೆಣ್ಣೆ ದೋಸೆನೇ ಕೊಡೋದು. ನಮ್ಮನೇಲಿ ಯಾವುದೇ ತಿಂಡಿ ಮಾಡಲಿ ಅದು ಹೇಗಿದೆ ಅಂತ ಒಪಿನಿಯನ್ ಕೇಳೋದಕ್ಕೆ ಯಾರು ಕೇಳಿದ್ರು ಪರವಾಗಿಲ್ಲ. ನಮ್ಮ ಪಾಪು ಕೇಳಿಬಿಟ್ರೆ ಅವಳೇ ಹೇಳ್ಬಿಡ್ತಾಳೆ ಹೆಂಗಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದ್ರೆ ಮಾತ್ರ ಅವಳು ಹೇಳೋದು, ಇಲ್ಲಾಂದರೆ ಹೇಳಲ್ಲ. ಸೊ ಇದು ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಅಂದ್ಲು. ಹೆಂಗತ್ತಮ್ಮ ದೋಸೆ? ನೋಡಿ, ಇದು ಫಸ್ಟ್ ನಾನು ಚಾಕು ಕಾಯಿಸ್ತಾ ಇದ್ದೆ ಏನಕ್ಕೋಸ್ಕರ ಅಂತಂದರೆ, ಈ ಬಟರ್ನ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತಿದ್ವಲ್ಲ, ಸೊ ಅದಕ್ಕೋಸ್ಕರ ಫುಲ್ ಗಟ್ಟಿಯಾಗ್ಬಿಟ್ಟಿರುತ್ತೆ. ಅದನ್ನು ಕಷ್ಟಪಟ್ಟು ಕಟ್ ಮಾಡೋದಕ್ಕಿಂತ ಚಾಕು ಬಿಸಿ ಮಾಡ್ಕೊಂಬಿಟ್ರೆ ಈಸಿಯಾಗಿ ಕಟ್ ಮಾಡ್ಬೋದು. ಕಟ್ ಮಾಡಿ ದೋಸೆ ಮೇಲೆ ಹಾಕ್ಕೊಂಡ್ರೆ ಓಕೆ, ಇಲ್ಲ ತವಾ ಮೇಲೆ ದೋಸೆ ಹಾಕಿದಾಗ ಅವಾಗಾದರೂ ಹಾಕ್ಕೊಬೋದು. ಸೊ ಮೈಲಾರಿ ದೋಸೆ ಅಂತಂದರೆ ಈ ಥರ ಬಟರ್ ಇರಲೇಬೇಕು. ಸೊ ಆವಾಗಲೇ ಅದು ಟೇಸ್ಟ್ ಎನ್ಹ್ಯಾನ್ಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ನೋಡಿ, ಕಾಂಬಿನೇಷನ್ ಅದು ಮತ್ತು ಸಾಕು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಇದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಾಕಿದ್ದೀನಿ, ಈ ಒಂದು ಸಾಗು ರೆಸಿಪಿನ. ವೆರಿ ವೆರಿ ಈಸಿ, ಇಮ್ಮಿಡಿಯೇಟಾಗಿ ಮಾಡ್ಬೋದು. ಜಸ್ಟ್ ಆಲೂಗಡ್ಡೆ ಇದ್ದರೆ ಸಾಕು, ಬೇರೆ ಯಾವುದು ಇಲ್ಲ ಅಂದರೂ ಪರವಾಗಿಲ್ಲ. ತಿಂಡಿ ಆದಮೇಲೆ ಟೀ ಕುಡಿಯೋದು ನನಗೆ ಅಭ್ಯಾಸ. ಸೊ ದೋಸೆ ತಿಂದ ಮೇಲೆ ಕಾಫಿ ಕುಡಿದ್ರು, ಫಿಲ್ಟರ್ ಕಾಫಿ ಕುಡಿದ್ರು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಬೆಳಗ್ಗೆ ಕಾಫಿ ಮಾಡಿದ್ರಿಂದ ಇವಾಗ ಟೀ ಮಾಡ್ತಾ ಇದ್ದೀನಿ. ಸೊ ಮಸಾಲೆ ಟೀ ಥರ ಸ್ವಲ್ಪ ಒಂಚೂರು ಶುಂಠಿ ಏಲಕ್ಕಿ ಹಾಕೊಂಡು ಮಾಡ್ತೀವಿ. ನೋಡಿ, ಪುಟಾಣಿಲಿ ಅಥವಾ ಖಾರ ರುಬ್ತೀವಲ್ಲ ಒಳಕಲ್ಲು, ಅದರಲ್ಲಿ ಏನೇ ಒಂದು ಕುಟ್ಟಿದ್ರೂ ಅಥವಾ ಏನೇ ಒಂದು ನಾವು ಮಸಾಲೆ ಪದಾರ್ಥ ಅರಿದ್ರೂ ಅದನ್ನು ತಕ್ಷಣ ತೊಳಿಬೇಕಂತೆ, ಹಂಗೆ ಬಿಡಬಾರ್ದಂತೆ. ಅದು ಮೊದಲಿಂದ ಏನೋ ಕೇಳಿರೋದು ನಾನು, ಯಾಕೆಂದರೆ ಅದು ನೀವು ನಮ್ಮ ಥರನೇ ಖಾರ ಆಗಿ ಅಂತ ಅರಿಸ್ಬಿಡುತ್ತಂತೆ, ಅದಕ್ಕೋಸ್ಕರ ಅಲ್ಲೇ ತೊಳೆದಿಟ್ಬಿಟ್ರೆ ಬೆಟರ್. ಕಬ್ಬನ್ ಲಾರಿ. ನಿಲ್ಸವ್ರೆ ಏನು ಕಾಳಿಕ್ ಯಾರು ಹೇಳಿದಿರ ಒಂಚೂರು ಕೆಳಗಡೆ ಇಳ್ದವ್ರೆ ಅವ್ರು. ಏ ಇಲ್ಲ, ನಾನು ಇಲ್ಲೇ ಇದ್ದೀನಲ್ಲ ಅಷ್ಟೇ. ನೋಡಿ, ನಮ್ಮ ಮನೆ ಹಿಂದೆ ರೋಡ್ ಇದು. ಸೊ ಅಲ್ಲಿ ಫುಲ್ಲು ಕಬ್ಬು ಲೋಡಾಗಿರೋ ಲಾರಿ ಹೋಗ್ತಾ ಇತ್ತು. ಸೊ ಮಧ್ಯದಲ್ಲಿ ಏನಕ್ಕೋ ನಿಲ್ಲಿಸಿದ್ರು, ಅದನ್ನು ಟೈಟಾಗಿನೋ ಕಟ್ಟೋದಕ್ಕೆ ಏನೋ ಲೂಸ್ ಆಗಿತ್ತು ಅಂದ್ಬಿಟ್ಟು. ಸೊ ಅಲ್ಲಿ ನಿಲ್ಲಿಸಿದಾಗ ನಮ್ಮ ಅತ್ತೆ ಕೇಳಿದ್ರು ಕಬ್ಬು ಕೊಡಿ ಅಂತ ನಮಗೆ. ಅದಕ್ಕೆ ಅವರು ಅಲ್ಲೇ ಅಲ್ಲೇ ಹಾಕಿರ್ತೀವಿ, ಬಂದು ಎತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವರು ಮೂವ್ ಆದರು. ಸೊ ನಮ್ಮ ಅತ್ತೆ ಹೋಗಿ ಎತ್ಕೊಬರ್ತವ್ರೆ. ಒಂದು ಮೂರು ನಾಲ್ಕು ಪೀಸ್ಗಳು ಹಾಕಿದ್ರಲ್ಲಿ ಮೂರು. ಸೊ ನಮ್ಮ ಪಾಪಗೂ ಇಷ್ಟ ಅದು, ಮಕ್ಕಳು ತಿಂದ್ರು ಅಷ್ಟೇ ಹಲ್ಲೆಲ್ಲ ಗಟ್ಟಿಯಾಗುತ್ತೆ, ವೈಟ್ ಆಗುತ್ತೆ ಅಂತ ಹೇಳ್ತಾರೆ. ಅವಳೇನು ಬಿಸಾಕೊಳ್ಳಿ ನೋಡಿ,
ಬಾಲ್ಕನಿ ಇದು, ಇಲ್ಲಿಂದ ನಮ್ಮ ಪಾಪು ಎಲ್ಲ ವಸ್ತುಗಳನ್ನ ತಗೊಂಡು ಬಿಸಾಕ್ತಾಳೆ. ಸೊ ಒಂದ್ ರೌಂಡ್ ದಿನಕ್ಕೆ ಅಥವಾ ಎರಡು ದಿನಕ್ಕೆ ಒಂದ್ಸರಿ ಅಲ್ಲಿ ಹೋಗಿ ನೋಡಿದ್ರೆ ಎಷ್ಟೊಂದು ವಸ್ತುಗಳು ಸಿಗುತ್ತೆ. ಸೊ ಹಂಗೆ ಏನು ಬಿಸಾಕಿದ್ಲೆಲ್ಲ ಎತ್ಕೊಬತ್ತಾರೆ. ಇವತ್ತು ನನ್ನ ಕಬೋರ್ಡ್ ಆರ್ಗನೈಸೇಷನ್ ನೋಡಿ, ಎಷ್ಟು ಎಲ್ಲ ಎಳ್ದು ಎಳ್ದು ಪಾಪುನೇ ನಿನ್ನೆ ಎಳ್ದುಬಿಟ್ಟಿದ್ಲು. ಇವೆಲ್ಲ ಮೇಲಿರೋದೆಲ್ಲ ನಾವು ಮಾಡಿರೋದು. ಸೊ ಇವಾಗ ಅದನ್ನೆಲ್ಲ ಮಡಚ್ಬೇಕು. ಇಲ್ಲೆಲ್ಲ ಡ್ರೆಸ್ಸಸ್ ಇಟ್ಟಿದ್ದೀನಿ. ಆ ಬೀರಲ್ಲಿ ಆ ರೂಮಲ್ಲಿ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ರೆಡಿ ಆಗೋಕ್ಕೆ ಸ್ಯಾರೀಸ್ ಎಲ್ಲ ಅಲ್ಲಿಟ್ಬಿಟ್ಟಿದ್ದೀನಿ, ಡೈಲಿ ವೇರ್ ಕಾಲೇಜ್ ವೇರ್ ಸ್ಯಾರೀಸು. ಸೊ ಇಲ್ಲೆಲ್ಲ ಡ್ರೆಸ್ಸಸ್ಸು, ಮೇಲಿರೋದೆಲ್ಲ ರೇಷ್ಮೆ ಸೀರೆಗಳು. ಈಗ ಅದನ್ನೆಲ್ಲ ತೆಗೆಯೋಕ್ಕಾಗಲ್ಲ, ಬರೀ ಜಸ್ಟ್ ಇಲ್ಲಿ ಮಾತ್ರ ಆರ್ಗನೈಸ್ ಮಾಡ್ತಾಯೋಣ ಅಂತಂದ್ಬಿಟ್ಟು. ಯಾಕೆಂದರೆ ಹಂಗೆ ಬಿಟ್ರಂತೂ ಇನ್ನೂ ನಮ್ಮ ಕಾಲೇಜ್ ಏನಾದರೂ ಶುರು ಆದರೆ, ಈಗ ರಜಾ ಇದ್ರೂ ನಮಗೆ ಎಕ್ಸಾಮ್ ಡ್ಯೂಟಿ ವ್ಯಾಲ್ಯೂಯೇಷನ್ ಅಂತ ಶುರು ಆಗೋಯ್ತದೆ. ಸೊ ಅಷ್ಟು ಒಳಗಡೆ ಸ್ವಲ್ಪ ಇಷ್ಟಾಗುತ್ತೆ ಅಷ್ಟು ರೆಡಿ ಮಾಡ್ಕೋಬೇಕು. ಸೊ ಕ್ಲೀನ್ ಮಾಡಿ ನೋಡಿ, ಎಲ್ಲ ನೀಟಾಗಿ ಜೋಡಿಸಿದ್ವಿ. ಸೊ ಇದೊಂದು ಇನ್ನೊಂದು 2-3 ಮಂತ್ಸ್ಗೆ ಮತ್ತೆ ಎಲ್ಲ ಅದೇ ಥರನೇ ಮೆಸ್ಅಪ್ ಆಗುತ್ತೆ, ಮತ್ತೆ ಜೋಡಿಸ್ಬೇಕು. ಸೊ ಅದೇ ರೊಟೀನು, ಅದು ಬೇರೆಯವ್ರು ಮಾಡ್ತಾರೋ ಇಲ್ಲೋ ನಾನೇ ಮಾಡಿಬಿಡ್ತೀನಿ ಒಂದೊಂದ್ಸರಿ. ಯಾಕೆ ಅಂತಂದರೆ ಕಾಲೇಜ್ ಶುರುವಾಗುತ್ತೆ, ಅದ ಇದೆ ಅಂದ್ಬಿಟ್ಟು ಎಷ್ಟೊಂದು ತೆಗಿತೀವಿ ಎಳ್ದಿದ್ಬಿಡ್ತೀವಿ. ಸೊ ಅದು ನನಗೆ ಮೊದಲಿನ ಮದುವೆ ಮುಂಚೆಯಿಂದನೂ ಇದೇ ಅಭ್ಯಾಸ. ಆಮೇಲೆ ಒಟ್ಟಿಗೆ ಎಲ್ಲ ಮಡ್ಚೋದು ಆ ಥರ, ಅಂದರೆ ಮೇಂಟೆನೆನ್ಸ್ ಮಾಡ್ತೀನಿ ಬಟ್ ಎಮರ್ಜೆನ್ಸಿ ಇದ್ದಾಗ ಆಗಲ್ಲ. ಸೊ ನೋಡಿ, ಇದು ವಾಟರ್ ಪ್ರೂಫ್ ಸೀರೆ, ನಮ್ಮಮ್ಮ ಕೊಟ್ಟಿರೋದು ಇದು. ಸೊ ಇದೊಂದು, ಇದಕ್ಕೆ ನೋಡಿ ಕುಚ್ಚೆ ಹಾಕಿಲ್ಲ, ಮೊದಲು ಆವಾಗ ಮದುವೆ ಮುಂಚೆ ತಗೊಂಡಿದ್ವಿ ಅದು. ಸೊ ನೋಡಿ ಎಷ್ಟೊಂದು, ನಿಮ್ಗೆ ನಂಬಲ್ಲ ಯಪ್ಪ, ಇದು ನಾನು ಸೀಮಂತ ಸೀರೆ, ಇದ್ರ ಬ್ಲೌಸೇ ಇನ್ನೂ ಹೊಲಿಸಿಲ್ಲ ನಾನು. ಒಂದು ಸರಿ ಸೀಮಂತಕ್ಕೆ ಬೇರೆ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ, ಅದಾದಮೇಲೆ ಆ ಸೀರೆನೂ ಮುಟ್ಟಿಲ್ಲ, ಅದನ್ನು ಹಂಗೆ ಇದೆ. ಸೊ ಈಗ ಅದನ್ನೆಲ್ಲ ತೆಗೆದ್ರೆ ಅಂತೂ ತಲೆನೋವೇ ಬಂದ್ಬಿಡುತ್ತೆ ನನಗೆ. ಅಯ್ಯೋ, ಇನ್ನೂ ಇಷ್ಟೊಂದು ಬ್ಲೌಸ್ ಹೊಲಿಸಿಲ್ಲ, ಇನ್ನೂ ಎಷ್ಟೊಂದು ಕುಚ್ಚ ಹಾಕಿಲ್ಲ. ನೋಡಿ, ಇದು ನಮ್ಮ ಅಮ್ಮನ ಸೀರೆ, ಇದು ಅಷ್ಟು ವಾಟರ್ ಪ್ರೂಫು. ಆವಾಗಲೇ ಇದು ಒಂದು 4,000-5,000 ರೂಪಾಯಿ ಸೀರೆ ಆ ಕಾಲದಲ್ಲೇ. ಸೊ ಇವಾಗಂತೂ ಮಿನಿಮಮ್ ಒಂದು 10 ಮೇಲೇ ಆಗುತ್ತೆ ಅನಿಸುತ್ತೆ, ಫುಲ್ ಸಾಫ್ಟ್ ಸಿಲ್ಕ್ ಅದು. ಸೊ ಅದಕ್ಕೆ ಕುಚ್ಚು ನಾನೇ ಹಾಕ್ಕೊಡ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಅಮ್ಮಗೆ ಅದರೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಸೊ ನಾನು ಇವಾಗ ನೋಡಿದೆ ಅಲ್ವಾ, ಅದು ನವರಾತ್ರಿ ಫಂಕ್ಷನಲ್ಲಿ ಹಾಕ್ಕೊಂಡಿದ್ದೆ ನಾನು ಆ ಸೀರೆನ, ಪರ್ಪಲ್ಗೆ, ಪರ್ಪಲ್ ಕಲರ್ ಹಾಕ್ಕೋಬೇಕಿತ್ತಲ್ಲ ಆ ದಿನಕ್ಕೆ. ಸೊ ನೋಡಿ, ಈ ರೂಮಲ್ಲಿ ಕಬೋರ್ಡ್ ಏನು ಮಾಡಿಸಿಲ್ಲ ಅವರು. ಸೊ ಅದಕ್ಕೋಸ್ಕರ ನಮ್ಮದೇ ಇದು ಬೀರು ಸಪ್ರೇಟು. ಸೊ ಇದರಲ್ಲಿ ಪಾಪು ಬಟ್ಟೆಗಳು ಮತ್ತು ನಂದು ಕಾಲೇಜ್ಗೆ ಹೋಗೋಕ್ಕೆ ಹಾಕ್ಕೊಳ್ಳೋವಂಥ ಸ್ಯಾರೀಸ್ ಅಷ್ಟು ಮಾತ್ರ. ರೇಷ್ಮೆ ಸೀರೆ ಎಲ್ಲ ಇನ್ನೊಂದು ಬೀರಲ್ಲಿ ಹಾಕ್ಬಿಟ್ಟಿದ್ದೀನಿ. ಸೊ ಅದು ರೆಗ್ಯುಲರಾಗಿ ಯೂಸ್ ಮಾಡಲ್ಲ ಅಲ್ವಾ ಅಂದ್ಬಿಟ್ಟು. ಸೊ ಏನೋ, ನಮ್ಮ ಎಷ್ಟು ಬೀರು ಇದ್ದರೂ ಸಾಲಲ್ಲ ಅಲ್ವಾ, ಇನ್ನೂ ಒಂದು ತಂದರೂ ಬೇಕಾದ್ರೆ ಹಿಡಿಯುತ್ತೆ ಆ ಥರ. ಸೊ ನೋಡಿ, ಇದು ಒಂದು ಲೆವೆಲ್ಗೆ ಆರ್ಗನೈಸ್ ಆಯಿತು. ಬ್ಲೌಸ್ ಎಲ್ಲ ಅಲ್ಲಿ ಒಂದು ಬಾಕ್ಸ್ ಥರ, ಅಲ್ಲಿ ರಿಟರ್ನ್ ಬಾಕ್ಸ್ ಇದೆಯಲ್ಲ, ಅದಕ್ಕೆ ಹಾಕಿಟ್ಟಿದ್ದೀನಿ. ಸೊ ಇಷ್ಟು ಆಯಿತು, ಕಬೋರ್ಡ್ ಎಲ್ಲ ಆರ್ಗನೈಸ್ ಮಾಡಿದ್ರು ನಮ್ಮ ಮನೆಯವ್ರದು, ನಮ್ಮದು ಎಲ್ಲ ಬಟ್ಟೆಗಳು ಜೋಡಿಸಿದ್ದು. ನೆಕ್ಸ್ಟು ನಾನು ಮಧ್ಯಾಹ್ನದ ಊಟಕ್ಕೆ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಅವತ್ತು ಸಂಡೇ ಆಗಿರೋದ್ರಿಂದ ನಾವು ಹೊರಗಡೆ ಹೋಗಿ ಎಲ್ಲ ಚಿಕನ್ ತೊಗೊಂಬರೋಕ್ಕಾಗಲ್ಲ, ನಮ್ಮ ಮನೆಯವ್ರು ಬ್ಯುಸಿ ಇದ್ದರು, ಅವರು ಬೆಂಗಳೂರು ಹೊರಟೋಗಿದ್ರು. ಸೊ ಅದಕ್ಕೆ ಮನೇಲಿ ಎಗ್ಗಿತ್ತು. ಸೊ ಎಗ್ ಬಿರಿಯಾನಿ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ. ಮಾಮೂಲಿ ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತಿರುತ್ತೆ ಇದು ರೆಸಿಪಿ, ನೆಕ್ಸ್ಟ್ ಬೇರೆ ಒಂದು ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಮಾಮೂಲಿ ಎಲ್ಲ ರುಬ್ಬಿಟ್ಟು ಮೊಟ್ಟೆನ ಫ್ರೈ ಮಾಡಿಕೊಂಡು ರುಬ್ತೀವಲ್ಲ, ಅದನ್ನ ಹಾಕೋಕ್ಕಿಂತ ಮುಂಚೆ ಒಗ್ಗರಣೆ ಜೊತೆಗೆ ಫ್ರೈ ಮಾಡಿಕೊಂಡು ಮೊಟ್ಟೆನ ಅದಕ್ಕೆ ಹಾಕಿ ಕೂಗಿಸೋದು ಅಷ್ಟೇ. ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಮೊಟ್ಟೆ ಬೇಯಿಸ್ಕೊಂಡು ಸಪ್ರೇಟಾಗಿ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡೋದಕ್ಕಿಂತ ಬೇಯಿಸಿರೋ ಮೊಟ್ಟೆ ಜೊತೆಗೆ ಹಾಕಿ ಫ್ರೈ ಮಾಡ್ಬಿಟ್ಟು ಕೂಗಿಸಿದ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ. ನೋಡಿ, ರುಬ್ಬಬೇಕಾದ್ರೆ ಅದಕ್ಕೆ ಗಸಗಸೆ ಹಾಕ್ಕೊಂಡೆ. ಸೊ ಗಸಗಸೆ ಹಾಕಿದ್ರೆ ನೋಡಿ, ಎಲ್ಲ ಒಂದು ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಅವರೇಕಾಳಿತ್ತು, ಇದಕ್ಕೆ ಚಿತ್ಕವರೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಚಿತ್ಕ್ಸೋಕ್ಕಾಗಿರಲ್ಲ, ಮಾಮೂಲಿ ಎಡ್ದಿರೋ ಅವರೇಕಾಯಿ ಇತ್ತು, ಬಟ್ ಅದನ್ನು ಹಾಕಿದೆ. ಸೊ ಒಂದು ಅವತ್ತೊಂದು ಈವ್ನಿಂಗು ಮತ್ತು ನೈಟ್ಗೂ ಆಗ್ಬಿಡುತ್ತೆ ಅಂದ್ಬಿಟ್ಟು ಮಾಡಿದೆ. ಅಂದರೆ ಮಾರ್ನಿಂಗೆ ನ್ಯೂ ಇಯರ್ ಇತ್ತಲ್ವಾ,
ಸೊ ಅದರ ಹಿಂದಿನ ದಿನ 31st December ಇದು. ಸೊ ಅವತ್ತು ಸೆಲೆಬ್ರೇಷನ್ ಮಾಡೋಕ್ಕೆ ಮನೆಯಲ್ಲಿ ಅವತ್ತೊಂದು ದಿನ ನಮ್ಮ ಮನೆಯವರು ಬೆಂಗಳೂರಿಗೆ ಹೋಗಿದ್ದರು, ಮಿಡ್ ನೈಟ್ ಬರ್ತೀನಿ ಅಂತ ಹೇಳಿದರು. ಸೊ ಅವ್ರು ಬಂದರೂ ಆಗುತ್ತೆ ಅಂತಂದ್ಬಿಟ್ಟು ನಾನು ಅಡುಗೆ ಶುರು ಮಾಡಿಬಿಟ್ಟೆ. ಆರ್ಡ್ರ್ ಮಾಡಿಬಿಟ್ಟು ಬೇಕಾದ್ರೆ ಚಿಕನ್ ತರಿಸ್ಬೋದಿತ್ತು, ಅದೇನೋ ನಾನು ಮಾಡೋಕ್ಕೆ ಹೋಗಲಿಲ್ಲ ಆರ್ಡರು. ಸೊ ನೆಕ್ಸ್ಟು ಯಾವಾಗಲಾದ್ರೂ ಮಂಗಳವಾರ ಮಾಡ್ಕೊಂಡ್ರಾಯ್ತು ಅಂತಂದ್ಬಿಟ್ಟು, ಯಾಕೆಂದ್ರೆ ನಮ್ಮ ಮನೆಯವರು ಬರೋದು ಡೌಟ್ ಇತ್ತು. ನಾಳೆಗೆ ಬರ್ತೀನಿ ಇಲ್ಲ ನಾಳೆ ಹೆಂಗು ಸೋಮವಾರ ಅಂದ್ಬಿಟ್ಟು ನಾನು ಸುಮ್ಮನೆ ಯಾಕೆ ಡೌಟಲ್ಲಿ ಮಾಡ್ಕೊಂಬಿಟ್ಟು ಎಗ್ ಮಾಡಿಬಿಟ್ಟೆ. ನೋಡಿ, ಒಂದು ಬಿರಿಯಾನಿ ಒಂದು ಪಲಾವ್ ಇರ್ಬೋದು, ಅದು ವೆರೈಟೀಸು ಎಷ್ಟೊಂದು ಥರ ಮಾಡ್ತಾರೆ, ಒಬ್ಬೊಬ್ಬರು ಕೈ ರುಚಿ ಒಂದೊಂದು ಥರ ಬರುತ್ತೆ. ಸೊ ಸ್ವಲ್ಪ ಮಾಡಿದ್ರು ಅದು ನೀಟಾಗಿ ಅಚ್ಚುಕಟ್ಟಾಗಿ ಟೇಸ್ಟಿಯಾಗಿರಬೇಕು. ನೋಡಿ, ಇದು ಮೆಂತ್ಯ ಸೊಪ್ಪು ಎಲ್ಲ ಹಾಕ್ಬೋದು, ಏನಿಲ್ಲ ಚೆನ್ನಾಗಾಗುತ್ತೆ. ಸೊ ಇದು ನಾನು ಇದು ಫುಲ್ ಡೀಟೇಲ್ಡ್ ರೆಸಿಪಿ ಇನ್ನೊಂದು ಬ್ಲಾಗಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರಲ್ಲಿ ಜಸ್ಟ್ ಒಂದು ಫುಲ್ ಇಡೀ ಒಂದು ಡೇ ವ್ಲಾಗ್ ಅಲ್ವಾ ಇದು, ಅದಕ್ಕೋಸ್ಕರ ಡೀಟೇಲಾಗಿ ಏನು ಹೇಳೋಕ್ಕೆ ಹೋಗ್ತಿಲ್ಲ. ಸೊ ಮೆಥಡ್ ಒಂಚೂರು ಚೇಂಜ್ ಇರುತ್ತೆ, ಎಗ್ನ ಜೊತೆಗೆ ಫ್ರೈ ಮಾಡಾಕೋದಷ್ಟೇ, ಅದು ಬಿಟ್ಟು ಇನ್ನೇನೂ ಅಂತ ಡಿಫ್ರೆನ್ಸಸ್ ಇರೋಲ್ಲ ಅಂತ ಅಂದ್ಕೋತೀನಿ. ಎಗ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಫ್ರೈ ಮಾಡೋದು. ಸೊ ಎಗ್ ಹಾಕಬೇಕಾದ್ರೆ ಫೋರ್ಕಲ್ಲಿ ಒಂಚೂರು ಚುಚ್ಚಿಬಿಟ್ಟು ಹಾಕಬೇಕು, ಇಲ್ಲಾಂದರೆ ಅದು ಡಮ್ ಅಂದ್ಬಿಡುತ್ತೆ. ನೋಡಿ, ಎಗ್ಗೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಹಾಕಬೇಕು, ಅದಾದಮೇಲೆ ಅದನ್ನು ಕೂಗಿಸಿದ್ರೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ಅದು ಚೆನ್ನಾಗಿ ಫ್ರೈ ಆಗಾದಮೇಲೆ ನಾವು ರುಬ್ಬಿರೋ ಮಸಾಲೆ ಹಾಕ್ಕೊಂಡು ನಿಂಬೆಹಣ್ಣು ಮತ್ತು ಮೊಸರು ಹಾಕೋಬೋದು, ಹುಳಿಗೆ ಟೊಮೊಟೋನ ಹಾಕಿರ್ತೀವಿ ಸೊ ನೋಡ್ಕೊಂಡು ಹಾಕೋಬೇಕು. ಸೊ ಅದಾದಮೇಲೆ ನೀರೆಲ್ಲ ಹಾಕಿ ಚೆನ್ನಾಗಿ ಕುದಿಬೇಕಾದ್ರೆ ಆಮೇಲೆ ರೈಸ್ ಎಲ್ಲ ಹಾಕೋಬೇಕು. ರೈಸು ನಾವು ಅಡುಗೆ ಶುರು ಮಾಡುವಾಗಲೇ ಸ್ವಲ್ಪ ನೆನೆಸಿ ಇಟ್ಕೋಬೇಕು. ಸೊ ನೋಡಿ, ಅದು ಕುದಿಬೇಕು, ರೈಸು ಮತ್ತು ಮೊಟ್ಟೆ ಹಾಗೆ ಇರುತ್ತಲ್ವ. ಸೊ ಅದೆಲ್ಲ ಚೆನ್ನಾಗಿ ಕುದಿವಾಗ ಒಂದು ಸರಿ ತಿರಿದ್ಬಿಟ್ಟು ಆಮೇಲೆ ನಾವು ಮುಚ್ಚಿಬಿಟ್ಟು ಒಂದು ಅಥವಾ ಎರಡು ವಿಷಲ್ ಹೊಡೆಸಿದ್ರೆ ಮುಗೀತು. ಸೊ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆಲ್ಮೋಸ್ಟು ಚಿಕನ್ ಬಿರಿಯಾನಿ ಟೇಸ್ಟ್ ಆಯಿತು. ಸೊ ನೋಡಿ, ಇದೇನೆ ಎಗ್ ಬಿರಿಯಾನಿ. ಸೊ ಅದಾದಮೇಲೆ ನೈಟ್ ಊಟಕ್ಕೂ ಅದೇ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಸೊ ನೈಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ರಂಗೋಲಿ ಹಾಕ್ಬಿಟ್ಟು ಮಲ್ಕೊಬಿಡೋಣ ಅಂತಂದ್ಬಿಟ್ಟು, ಸಂಕ್ರಾಂತಿ ಮತ್ತು ನ್ಯೂ ಇಯರ್ಗೆ ನೈಟೇ ಅದೇ ರಂಗೋಲಿ ಹಾಕ್ಬಿಟ್ಟು ಮಲ್ಕೊಳ್ಳೋದು ನಾನು ಯಾವಾಗ್ಲೂ. ಸೊ ಅದರಿಂದ ಏನು ಬೆಳಿಗ್ಗೆ ಬೇಗೆದ್ದು ಎಲ್ಲ ಅದಕ್ಕೆಲ್ಲ ಟೈಮ್ ಹಿಡಿಯುತ್ತಲ್ವಾ. ಸೊ ನೋಡಿ, ಇದೇ ರಂಗೋಲಿ ಹಾಕಿದ್ದು, ಹೊರಗಡೆನೂ ಅಷ್ಟೇನೂ ಅಷ್ಟೇ, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಇದು ಮನೆ ಹತ್ರ ನಮ್ಮದು ಫಸ್ಟ್ ಫ್ಲೋರ್ ಅಲ್ವಾ, ಅದಕ್ಕೋಸ್ಕರ ಇದು ತುಳಸಿ ಗಿಡದ ಹತ್ರ ಹಾಕಿದ್ದು. ಸೊ ಕಲರೆಲ್ಲ ತಂದಿದ್ದು ಇತ್ತು, ಸೊ ಅದಕ್ಕೇ ಚೆನ್ನಾಗಿ ಕಾಣುತ್ತೆ, ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ಸೊ ಅವಾಗ ನಮ್ಮ ಮನೆ ಹತ್ರ ಎಲ್ಲ ಪಟಾಕಿ ಹೊಡಿತಾ ಇದ್ರು. ನಮ್ಮ ಮನೆ ಹತ್ರ ಒಂದು ಕ್ಲಬ್ ಇದೆ, ಸೊ ಅಲ್ಲಿ ತುಂಬ ಚೆನ್ನಾಗಿ ಆರ್ಕೆಸ್ಟ್ರಾ ಮತ್ತು ಪಾರ್ಟಿ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಸೊ ಎಲ್ಲ ಕಡೆಯೂ ಪಟಾಕಿ ಎಲ್ಲ ಚೆನ್ನಾಗಿ ಹೊಡಿತಾಯಿದ್ರು. ಸೊ ನಮ್ಮ ಪಾಪಗೆ ಇದೆಲ್ಲ ಹೊಸ್ತು, ಅವಳು ತುಂಬ ಎಂಜಾಯ್ ಮಾಡ್ತಾಯಿದ್ಲು ಅಂತ ಹೇಳ್ಬೋದು. ಹ್ಯಾಪಿ ನ್ಯೂ ಇಯರ್ ಹೇಳು. ಹ್ಯಾಪಿ ನ್ಯೂ ಇಯರ್ ಹನುಮ. ವಾಟ್ಸ್ ದಟ್? ವಾವ್, ಸೂಪರ್. ಹ್ಯಾಪಿ ನ್ಯೂ ಇಯರ್ ಚಿನ್ನಮರಿ. ವಾವ್, ಅಲ್ಲಿ ನೋಡಮ್ಮ, ರೆಡ್ ಕಲರ್ ಹೇಳು. ಗ್ರೀನ್. ವಾವ್ ಚಿನ್ನ ಮರಿ.
ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ನ್ಯೂ ಇಯರ್ ಹಿಂದಿನಿಂದ ಒಂದು ವ್ಲಾಗ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತೀನಿ. ಸೊ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಬಾಯ್, ಟೇಕ್ ಕೇರ್, ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಎಲ್ಲರಿಗೂ ಈ ಹೊಸ ವರ್ಷ ತುಂಬ ಚೆನ್ನಾಗಾಗಲಿ, ಎಲ್ಲರಿಗೂ ಲೈಫಲ್ಲಿ ತುಂಬ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಬಾಯ್, ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್.